ರೆಟ್ರೋ ಸವಾರಿ. ಚಿಗುರಿದ ಕನಸು ಅಲ್ಲಿ ಹಾಡಲ್ಲಿ, ಸದ್ಯಕ್ಕೆ ಇಲ್ಲಿ ಯಾವ ಕಂಟೆಸ್ಟೆಂಟ್ ಹೆಂಗ್ ಚಿಗುರ್ಕೊಳ್ತಾರೆ ಅಂತ ನೋಡಕ್ ಕಾಯ್ತಾ ಇದ್ದೀನಿ. ನಾನು 2.7 ಬಿಕಾಸ್ ಮನಿ ದಟ್ಸ್ ರೈಟ್ ರೆಟ್ರೋ ಸವಾರಿ. ಇದು ರಾಪಿಡ್ ರಾಶ್ಮಿ ಜೊತೆ ಬೇಸಿಕಲಿ ಬೇಜಾನ್ ಹಳೆ ಹಿಟ್ ಹಾಡಗಳನ್ನ ಕೇಳ್ಬಹುದು. 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ, ಎಸ್ ಇನ್ನು 1 ಗಂಟೆಯಿಂದ 2 ಗಂಟೆವರೆಗೂ, 2006 ಇಸ್ವಿ 7 ಇಸ್ವಿವರೆಗೂ ಬಂದಿರುವಂತ ಸಿನಿಮಾದ ಹಾಡಗಳನ್ನ ನೀವು ರಿಕ್ವೆಸ್ಟ್ ಮಾಡಬಹುದು. ಎಸ್ ಇನ್ನು ಮುಂದೆ ಮೈ ಲಾಸ್ಟ್ ಕಂಟೆಸ್ಟೆಂಟ್. ನಮಸ್ತೆ ರಶ್ಮಿ. ಹಾಯ್, ನಮಸ್ಕಾರ. ಯಾರಿದು? ಸಂತೋಷ್. ಸಂತೋಷ್, ಏನ್ ಸಮಾಚಾರ ಹೇಳ್ಬೇಕು ನೀವು? ಯಾವ ಸಂತೋಷ ರೀ ನೀವು? ಯಾವ ಯಾಕೆ ಪ್ರಪಂಚ ತುಂಬಾ ಸಂತೋಷಗಳೇ ತುಂಬಿದ್ದಾರೆ, ಅದಕ್ಕೋಸ್ಕರ ಅವರಲ್ಲಿ ನಾನು ಒಬ್ಬ ಸಂತೋಷ್. ಹೋಕೊಳ್ಳಿ, ಅಟ್ಲೀಸ್ಟ್ ಹೆಸರು ತಕ್ಕಂತೆ ಸಂತೋಷವಾಗಿದ್ದೀರ ಜೀವನದಲ್ಲಿ. ಓ ಪಕ್ಕ ಗುಡ್ ರೀ, ಹೀಗೆ ಸಂತೋಷವಾಗಿರಿ. ಗುಡ್ ಲಕ್ ಕನ್ನಡದ ಕೋಟ್ಯಾಧಿಪತಿ ಆಟಾಡಿ. ಓಕೆ, 3 ಪ್ರಶ್ನೆಗಳು ಬರುತ್ತೆ. ಓಕೆ ಓಕೆ ಓಕೆ, ಲೆಟ್ ಸಿ ನಿಮ್ಮ ಜನರಲ್ ನಾಲೆಜ್ ಎಷ್ಟು ಚೆನ್ನಾಗಿದೆ ಅಂತ. ಹಿಯರ್ ಕಮ್ಸ್ ಯುವರ್ ಮೊದಲನೆಯ ಪ್ರಶ್ನೆ. ಏ ಸಂತೋಷ್ ಹೇಳಿ, ಟಿಪ್ಪು ಸುಲ್ತಾನ್ ರವರ ಒಂದು ಖಡ್ಗವನ್ನ ಲಂಡನ್ ನಿಂದ ಮತ್ತೆ ಭಾರತಕ್ಕೆ ತಂದಂತವರು ಯಾರು? ಹರಾಜಿನಲ್ಲಿ ಆಪ್ಷನ್ ಎ ರತನ್ ಟಾಟಾ, ಆಪ್ಷನ್ ಬಿ ವಿಜಯ್ ಮಲ್ಯ, ಆಪ್ಷನ್ ಸಿ ಆದಿತ್ಯ ಬಿರ್ಲಾ, ಅಂಡ್ ಆಪ್ಷನ್ ಡಿ ಮುಕೇಶ್ ಅಂಬಾನಿ. ಆದಿತ್ಯ ಬಿರ್ಲಾ. ಆದಿತ್ಯ ಬಿರ್ಲಾ ಅವರು ಮತ್ತೆ ಟಿಪ್ಪು ಸುಲ್ತಾನ್ ರವರ ಖಡ್ಗವನ್ನ ಲಂಡನ್ ನಿಂದ ಹರಾಜ್ನಲ್ಲಿ ಭಾರತಕ್ಕೆ ವಾಪಸ್ ತಂದ್ರು. ಅದು ನಿಮ್ಮ ಫೈನಲ್ ಆನ್ಸರ್? ಅಲ್ಲ, ರತನ್ ಟಾಟಾ. ರತನ್ ಟಾಟಾ ಲಾಕ್ ಮಾಡಿ. ರತನ್ ಟಾಟಾ ಲಾಕ್ ಮಾಡೋಣ, ನೋಡೋಣ. ರತನ್ ಟಾಟಾ ನಿಮಗೆ ಟಾಟಾ ಹೇಳುವಂಗ್ ಮಾಡತ್ತಾ ಅಥವಾ ಮುಂದಿನ ಪ್ರಶ್ನೆಗೆ ಕರ್ಕೊಂಡು ಹೋಗತ್ತಾ ಅಂತ ನೋಡೋಣ. ರತನ್ ಟಾಟಾ ಲಾಕ್ ಮಾಡಿದಿರಾ? ಇದು ಖಂಡಿತವಾಗಿ 100% 1000% ತಪ್ಪಾಗಿರುವಂತ ಉತ್ತರ ಗುರು. ಏನ್ರಿ, ಮುಂಚೆನವರಿಗೆಲ್ಲ ಎಷ್ಟು ಈಸಿ ಈಸಿ ಕ್ವಶನ್ ಕೇಳಿದ್ರಿ ಫಸ್ಟ್, ಇದೇ ನೋಡಿ ಬೇಡ ಅನ್ನೋದು. ಹಲೋ, ಅವ್ರೇನು ನಮ್ನ ಕೊಟ್ಟಿಲ್ಲ ರೀ, ಇಲ್ಲಿ ಏನೇನ್ ಪ್ರಶ್ನೆ ಬಂದಿದೆ ಅಂತ ಕೇಳಿದೀನಿ. ಅದು ಸ್ವಲ್ಪ ಮಟ್ಟಿಗೆ ಕಷ್ಟವಿತ್ತು. ಐ ಥಿಂಕ್ ಇಟ್ ವಾಸ್ ವೆರಿ ಈಸಿ ಕ್ವಶನ್ ನಿಮಗ್ ಬಂದಿದ್ದು. ಊರಿಗೂರೇ ಮಾತಾಡ್ಕೊಳ್ತಲ್ರಿ, ವಿಜಯ್ ಮಲ್ಯ ಅವ್ರ ಖಡ್ಗಾನ ತಂದಿದ್ದ್ರ ಬಗ್ಗೆ. ನಾನ್ ಅವ್ರು ಬರೀ ಕಿಂಗ್ ಫಿಶರ್ ತರ್ತಾರೆ ಅನ್ಕೊಂಡಿದ್ದೆ. ಅವ್ರವ್ರಿಗೆ ಅವ್ರವ್ರ ಚಿಂತೆ ನೋಡಿ, ಅದಕ್ಕೆ ಹೇಳೋದು. ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತೀರಾ, ನಿಮ್ ಶೋ ಚೆನ್ನಾಗಿರುತ್ತೆ. ಮದುವೆ ಆಗಿದ್ದೀರಾ? ಯಾಕೆ ನಿಮ್ ಕಡೆ ಯಾವ್ದಾರು ಹೆಣ್ಣಿದ್ಯಾ ರೀ? ಹೇಳ್ರಿ, ಪರವಾಗಿಲ್ಲ. ಏನ್ರಿ ಹೇಳೋದು, ಅಲ್ಲ ನೀವು ನಿಮ್ ತಮಟೆ ಬಾರಿಸ್ಕೊಂತಿರಲ್ಲೋ ಗೊತ್ತಿಲ್ಲ, ಬೇರೆಯವ್ರ ಮಾತ್ರ ಚೆನ್ನಾಗಿ ಬಾರಿಸ್ತೀರಾ. ಪರವಾಗಿಲ್ಲ, ಖುಷಿ ಆಯ್ತು, ಚೆನ್ನಾಗಿ ಮಾಡ್ತೀರಾ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸಂತೋಷ್. ನೀವೇನ್ ಮಾಡ್ತೀರಾ ಅಂತ ಗೊತ್ತಾಗ್ಲಿಲ್ಲ. ಇಂಜಿನಿಯರಿಂಗ್ ಓದ್ತಾ ಇದೀನಿ, 3 ವರ್ಷ ಮುಗಿದಿದೆ, 1 ವರ್ಷ ಇದೆ, ಮದ್ವೆ ಆಗ್ಬಿಡಣ ಅಂತ ಮುಗಿದ್ಮೇಲೆ. ಒಳ್ಳೆ ಮದ್ವೆ ಆಗೋ ಅರ್ಜೆಂಟ್ ಅಲ್ಲಿ ಇದೀರಲ್ರಿ, ಮದ್ವೆ ಆದ್ಮೇಲೆ ಮಕ್ಳು ಯಾವಾಗ ಆಗತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಅಟ್ ಲೀಸ್ಟ್ ಮದ್ವೆ ಲೇಟ್ ಆಗಿ ಮಕ್ಳು ಯಾವಾಗ ಬೇಕಾರಾಗ್ಲಿ. ಇಷ್ಟು ಬೇಗ ಮದ್ವೆ ಮಾಡ್ಕೊಂಡು ಏನ್ ಮಾಡ್ತೀರಾ ಅಂತ ಹೇಳಿ ಫಸ್ಟ್ ನನ್ಗೆ. ಜೋಕ್ ಮಾಡಿದೆ, ಇನ್ನು ತುಂಬಾ ಓದ್ಬೇಕು, ಓದಿ ಇನ್ನು 4-5 ವರ್ಷ ಮದ್ವೆ ಆಗೋದಿಲ್ಲ. ಅಷ್ಟೊತ್ತಿಗೆ ನಾನು ಇನ್ನು ರೇಡಿಯೋದಲ್ಲೇ ಇದ್ರೆ ಮದ್ವೆ ಕರೀರಿ, ಒಂದು 4 ಅಕ್ಷತೆಗಳು ಹಾಕ್ಬಿಟ್ಟು ತೆಂಗಿನಕಾಯಿ ಇಸ್ಕೊಂಡು ಹೋಗ್ಬಿಟ್ಟು ಕೈಗೆ ಒಂದು ಗಿಫ್ಟ್ ಕೊಟ್ಬಿಟ್ಟು ಹೋಗ್ತೀನಿ. ಓಕೆ, ಪಾಪ ನಿಮ್ ಹೆಸರು ನೆನ್ಸ್ಕೊಂಡು ಎಷ್ಟು ಹುಡುಗರು ಇದಾರೋ. ಛಾ ಛಾ ಛಾ, ಹೋಗ್ರಿ, ನಿಮ್ ಹತ್ರ ಮಾತಾಡ್ತಿದ್ರೆ ನಂಗೆ ನಾಚಿಕೆ ಆಗ್ತಾ ಇದೆ. ಅಯ್ಯೋಪ್ಪ, ಅಲ್ಲ ನಾನು ಮಾತಾಡೋದ್ ಕೇಳಿ ಒಂದ್ ಹುಡುಗಿ ನಾಚ್ಕೊಳ್ತಾ ಇದಾರಂತಂದ್ರೆ ನನ್ ಖುಷಿ ಆಗುತ್ತಪ್ಪ. ಇನ್ನೇನು ನೀವು ಹುಡುಗರೆಲ್ಲ ನಾಪಸ್ ಬತ್ತಾರ ಹಂಗೆ ಹಿಂಗೆಲ್ಲ ಅಂದ್ರೆ ಪಾಪ ಅವ್ರಿಗೆ ಎಲ್ಲರೂ ಆಸೆನ ನೀವು ಹುಟ್ಟಿಸ್ತಾ ಇದ್ರಲ್ಲ. ಇನ್ನು ಮುಂದೆ ಕಟಾರಿ ವೀರ ಸುರಸುಂದರ ಅಂಗಿಯಿಂದ ಹಾಡ್ ಬರ್ತಾ ಇದೆ ವೇಷ್ಮೆ ಚುಸೇ ನಿರಂಜನ ಆಮೇಲೆ ಟೇಕ್ ಓವರ್ ದಿ ಸ್ಟುಡಿಯೋಸ್ ವಿತ್ ಇಸ್ ಒನ್. ಇವತ್ತಿನ ರೆಟ್ರೋ ಸವಾರಿ ಮುಗ್ತಿದೆ. ಹೌ ಡಿಡ್ ಯು ಲೈಕ್ ದ ಶೋ ಟುಡೇ? ಯು ಕ್ಯಾನ್ ಆಲ್ವೇಸ್ ರೀಚ್ ಮೀ ಆನ್ ಫೇಸ್ಬುಕ್ ಆರ್ ಜೆ ರಾಪಿಡ್ ರಾಶ್ಮಿ ಆನ್ 2.7 ಬಿಗ್ ಎಫ್ ಎಂ ಇಸ್ ಮೈ ಪೇಜ್. ಅಲ್ಲಿ ಹೋಗಿ ಲೈಕ್ ಮಾಡಿ. ಆಗ್ಲೇ 3491 ಏನೋ ಇದೆ, ಐ ವಾಂಟ್ ಕ್ರಾಸ್ 5000 ಲೈಕ್ಸ್ ಆಸ್ ವೆಲ್ ಆಸ್ ಪಾಸಿಬಲ್. ಹೋಗಿ ಲೈಕ್ ಮಾಡಿ. ಇನ್ ದ ಮೀನ್ ಟೈಮ್ ಅವರೇ ಅನ್ನ ಹಾಡ್ ಬರ್ತಾ ಇದೆ. ಟೇಕ್ ಕೇರ್ ಗೈಸ್. ಇನ್ನು ಏನ್ ಶುಕ್ರವಾರ ಆಗೋಗ್ಬಿಟ್ಟಿದೆ, ಇವತ್ತು ದಂಡು ಪಾಳ್ಯ ರಿಲೀಸ್ ಆಗಿದೆ, ಸ್ಪೈಡರ್ ಮ್ಯಾನ್ ರಿಲೀಸ್ ಆಗಿದೆ. ಹೋಗಿ ಹೋಗಿ ಸಿನಿಮಾ ನೋಡಿ.